ನಾವು ಭ್ರಷ್ಟಾಚಾರ ಮಾಡಿದೀವೋ ಭ್ರಷ್ಟಾಚಾರ ಮಾಡಿಲ್ವೋ ಜನ ತೀರ್ಮಾನ ತಗೋತಾರೆ. ಪ್ರೀತಿ ಇಲ್ಲದೇ ದ್ವೇಷ ಹುಟ್ಟೋದಿಲ್ಲ, ಪ್ರೀತಿ ಇದ್ರೇ ದ್ವೇಷ ಹುಟ್ಟೋದು. ಯಾರ ಕಾರಣ ಏನು ಅಂತದ್ದು ಸಿ ಐ ಡಿ ತನಿಖೆ ಪೂರ್ಣ ಪ್ರಮಾಣದಲ್ಲಿ ಮುಗಿಯುತ್ತದೆ. ಮುಗಿದ ತನಿಖೆ ಸಮಾಧಾನವಾಗಿರಿ. ಯಾರು ದೂರವಾಣಿ ಮಾಡಿದರು, ಕಾನು ಇದು ಇದು ಬಂದ ಮೇಲೆ ಘಟನೆ ನಡೆದ ಮೇಲೆ ಯಾರು ದೂರವಾಣಿ ಮಾಡಿದರು, ಘಟನೆ ನಡೆಯೋಕೆ ಮುಂಚೆ ಯಾರ್ಯಾರು ಯಾರ್ಯಾರಿಗೆ ದೂರವಾಣಿ ಮಾಡಿದರು. ನಮ್ಮ ಕುಮಾರಣ್ಣ ನಮ್ಮ ಮೇಲೆ ಹಂಗೆಲ್ಲ ಮಾಡೋದಿಲ್ಲ ಅಂತ ನಮ್ಮ ವೈಯಕ್ತಿಕವಾದಂಥ ಅನಿಸಿಕೆ. ನಮ್ಮ ಮೇಲೆ ಪ್ರೀತಿ ಜಾಸ್ತಿ ಇದ್ರೆ ಮಾಡಿರ್ತಾರೆ, ಮಾಡಿದ್ರೆ ಮಾಡಲಿ, ತೊಂದರೆ ಇಲ್ಲ. ಪತ್ರ ಎಲ್ಲೆಲ್ಲಿ ಕೊಟ್ಟರೋ, ಯಾರ್ಯಾರಿಗೆ ಬರೆಸಿದ್ರೋ, ಯಾರ್ಯಾರಿಗೆ ಸೂಚನೆ ಕೊಟ್ಬಿಟ್ಟು ಹೋದ್ರೋ, ಇನ್ನೊಂದು ಎರಡು ಮೂರು ದಿವಸದಲ್ಲೇ ತನಿಖೆಯಿಂದ ಬರ್ತದೆ. ಏನು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇದ್ದಂಥ ಕುಮಾರಣ್ಣವರು ಪದೇ ಪದೇ ನೇರವಾಗಿ ಚಿದ್ದರಾಮಸ್ವಾಮಿ ಅವ್ರನ್ನ ಟಾರ್ಗೆಟ್ ಮಾಡಿಕೊಂಡು ಅನೇಕ ವಿಚಾರಗಳನ್ನ ಪ್ರತಿಯೊಂದು ಹಂತದಲ್ಲೂ ತರ್ತಾ ಇರ್ತಕ್ಕಂಥದ್ದು ನೀವು ಗಮನಿಸಿದಿರಿ. ಈಗ ದೂರುಗಳು ಬಂದಿದೆ, ದೂರು ಸಿ ಓ ಡಿ ತನಿಖೆಗೆ ಆದೇಶ ಕೊಟ್ಟಿದೆ ಸರ್ಕಾರ. ಸಿ ಓ ಡಿ ತನಿಖೆ ಮಾಡಿ ಯಾರು ಮೈಸೂರಿನ ಇಬ್ಬರನ್ನ ಎ ಡಿ ಮತ್ತು ಎ ಡಿ ಎನ ಮೇಲೆ ಸೂಕ್ತ ಕಾನೂನು ಕ್ರಮ ತೆಗೆದುಕೊಂಡಿದ್ದಾರೆ. ಯಾರ ಕಾರಣ ಏನು ಅಂಥದ್ದು ಸಿ ಐ ಡಿ ತನಿಖೆ ಪೂರ್ಣ ಪ್ರಮಾಣದಲ್ಲಿ ಮುಗಿಯುತ್ತದೆ. ಮುಗಿದ ತನಿಖೆ ಸಮಾಧಾನವಾಗಿರಿ, ಮುಗಿಯ ತನಕ ಸಮಾಧಾನವಾಗಿರಿ. ಎಲ್ಲ ಸರ್ಕಾರಗಳು ಬಂದಾಗ ಎಲ್ಲ ಸರ್ಕಾರಗಳ ಮೇಲೂ ಈ ಭ್ರಷ್ಟಾಚಾರದ ಆಪಾದನೆಗಳು ಸಹಜವಾಗಿ ಬರ್ತಕ್ಕಂಥದ್ದು ನಾವು ನೋಡಿದ್ದೇವೆ. ನನಗೂ ಅನುಭವಗಳು ನನಗೂ ಅದರ ಅನುಭವ ಇದೆ. ಯಾಕೆ ನಿಮಗೆ ಈ ಜಿಲ್ಲೆ ಜನ ಕಾಂಗ್ರೆಸ್ ಪಕ್ಷಕ್ಕೆ ಮತ ಕೊಟ್ಟರು ಅಂತ ನಿಮಗೆಲ್ಲ ಸಿಟ್ಟಿದೆಯೋ ಕೋಪ ಇದೆಯೋ? ಸ್ವಲ್ಪ ಒಂದು 6 ತಿಂಗಳು ಸಮಾಧಾನವಾಗಿ ಇದ್ದರೆ ಒಂದು ಅಂತಿಮ ಒಂದು ಅವಕಾಶ ಸಿಗುತ್ತೆ ನಮಗೂ ಕೆಲಸ ಮಾಡಲಿಕ್ಕೆ. ದಿನ ಬೆಳಗ್ಗೆ ಇದ್ದರೆ ದೂರುಗಳು ಹೇಳ್ಕೊಂಡು ಬೇರೆ ಇನ್ನೇನು ಕೆಲಸ ಮಾಹಿತಿಗಳನ್ನ ಇದಕ್ಕೆ ನಮ್ಮ ಕಾಲವನ್ನು ಮೀಸಲಿಟ್ಟರೆ ಯಾವ ಥರ ಆಗ್ತದೆ? ನಾವು ಭ್ರಷ್ಟಾಚಾರ ಮಾಡಿದೀವೋ ಭ್ರಷ್ಟಾಚಾರ ಮಾಡಿಲ್ವೋ ಜನ ತೀರ್ಮಾನ ತಗೋತಾರೆ. ಒಂದು 6 ತಿಂಗಳು ಸಮಾಧಾನವಾಗಿ ಹೋಗಬೇಕು ಅಂತೇಳಿ ನಿಮ್ಮ ಮೂಲಕ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರಸ್ವಾಮಿ ಅವರಿಗೆ ವಿನಂತಿ ಮಾಡ್ತೇನೆ. ಅಲ್ಲ, ಇನ್ನೂ ಅದ್ರ ಬಗ್ಗೆ ತನಿಖೆ ನಡೀತಾ ಇದೆ. ಅಂತಿಮವಾದ ತನಿಖೆ ಮುಗಿದ ಮೇಲೆ ಈ ಬಗ್ಗೆ ಮಾತಾಡೋದು ಒಳ್ಳೆಯದು. ಯಾಕೆ ಬಗ್ಗೆ ಏನು ನಿರ್ದಿಷ್ಟವಾದಂಥ ದೂರುಗಳಿಲ್ಲ. ಅಲ್ಲಿ ಏನು ಸಿ ಐ ಡಿ ಇಲ್ಲ ಇವರು ತೀರ್ಮ ಅಧಿಕಾರಿಗಳದು, ಒಬ್ಬರು ಅಸಿಸ್ಟೆಂಟ್ ಡೈರೆಕ್ಟ್ರು, ಒಬ್ಬರು ಅಗ್ರಿಕಲ್ಚರ್ ಆಫೀಸರು, ಇಬ್ಬರನ್ನ ಅವರ ಇದಕ್ಕೆ ತೆಗೆದುಕೊಂಡಿದ್ದಾರೆ. ತನಿಖೆ ನಡೀತಾ ಇದೆ. ಆ ತನಿಖೆಯಿಂದ ಹೊರ ಹೊಮ್ಮುತ್ತದೆ ಯಾರ್ಯಾರ ಪಾತ್ರ ಎಷ್ಟೆಷ್ಟಿದೆ, ಎಲ್ಲೆಲ್ಲಿ ಯಾರ್ಯಾರು ಯಾರ್ಯಾರಿಗೆ ದೂರವಾಣಿ ಮಾಡಿದರು, ಕಾನು ಇದು ಇದು ಬಂದ ಮೇಲೆ ಘಟನೆ ನಡೆದ ಮೇಲೆ ಯಾರು ದೂರವಾಣಿ ಮಾಡಿದರು, ಘಟನೆ ನಡೆಯೋಕೆ ಮುಂಚೆ ಯಾರ್ಯಾರು ಯಾರ್ಯಾರಿಗೆ ದೂರವಾಣಿ ಮಾಡಿದರು, ಯಾವ್ಯಾವ ಅದಕ್ಕೆ ಯಾವ್ಯಾವ ಮಾಜಿ ಶಾಸಕರು ಯಾವ್ಯಾವ ಎ ಡಿ ಎಗೆ ಫೋನ್ ಮಾಡಿ ವಿಚಾರಿಸಿದ್ರು, ಎಲ್ಲೆಲ್ಲಿ ಯಾವ್ಯಾವ ಮಾಜಿ ಮುಖ್ಯಮಂತ್ರಿಗಳು ಯಾರಿಗೆ ಫೋನ್ ಏನು ಮಾಡಿದ್ರು, ಯಾರಿಗೆ ನಿರ್ದೇಶನವನ್ನು ಕೊಟ್ಟರು ಅಂತೇಳಿ ಬರ್ತದೆ. ಅಲ್ಲಿ ತನಕ ಕಾಯಬೇಕು ಅಂತೇಳಿ ನಾನು ವಿನಂತಿ ಮಾಡ್ತೀನಿ. ಪತ್ರ ರಿಲೀಸ್ ಆಗೋಕ್ಕೆ ಮುಂಚೆ ಹೋದ್ರೋ, ಪತ್ರ ಬರೆಸ್ಬಿಟ್ಟು ಕೊಟ್ಬಿಟ್ಟು ಹೋದ್ರೋ, ಪತ್ರ ಎಲ್ಲೆಲ್ಲಿ ಕೊಟ್ಟರೋ, ಯಾರ್ಯಾರಿಗೆ ಬರೆಸಿದ್ರೋ, ಯಾರ್ಯಾರಿಗೆ ಸೂಚನೆ ಕೊಟ್ಬಿಟ್ಟು ಹೋದ್ರೋ, ಎಲ್ಲವನ್ನ ಇನ್ನೊಂದು 2-3 ದಿವಸದಲ್ಲೇ ತನಿಖೆಯಿಂದ ಬರ್ತದೆ. ಯಾರ್ಯಾರು ಸುಮಾರು ಜನ ಅವರೇ ಬರ್ತದೆ, ಸುಮಾರಾಗಿ ಯಾರ್ಯಾರು ನಮ್ಮ ಬ್ರದರ್ ಅಂತ ನಿಮ್ಮ ಮೇಲೆ ನಿಮಗೆ ಅನುಮಾನ, ನಮ್ಮೇಲೆ ಅವ್ರ ಮೇಲೆ ಅವ್ರ ಮೇಲೆ ಅಲ್ಲ. ನೀವು ನೋಡ್ತಾ ಇರೋದ್ರೆ ನಮ್ಮ ಕುಮಾರಣ್ಣ ನಮ್ಮ ಮೇಲೆ ಹಂಗೆಲ್ಲ ಮಾಡೋದಿಲ್ಲ ಅಂತ ನಮ್ಮ ವೈಯಕ್ತಿಕವಾದಂಥ ಅನಿಸಿಕೆ. ನಮ್ಮ ಮೇಲೆ ಪ್ರೀತಿ ಜಾಸ್ತಿ ಇದ್ರೆ ಮಾಡಿರ್ತಾರೆ, ಮಾಡಿದ್ರೆ ಮಾಡಲಿ, ತೊಂದರೆ ಇಲ್ಲ. ಇಲ್ಲ ಇಲ್ಲ, ಇಬ್ಬರ ಮೇಲೆ ಪ್ರೀತಿ ಇದೆ. ಜಾಸ್ತಿ ಪ್ರೀತಿ ಇರೋದು ಅವ್ರ ಮೇಲೆ ಜಾಸ್ತಿ ಪ್ರೀತಿ ಇದ್ರೆ ಜಾಸ್ತಿ ಅನ್ಸ್ಕೋತ ನೆನಪಿಸ್ಕೋತಾ ಇರ್ತಾರೆ. ಈಗಣ ಪ್ರೀತಿ ಇಲ್ಲದೇ ದ್ವೇಷ ಹುಟ್ಟೋದಿಲ್ಲ, ಪ್ರೀತಿ ಇದ್ರೇ ದ್ವೇಷ ಹುಟ್ಟೋದು. ಪ್ರೀತಿ ಇಲ್ಲದೇ ಆದ್ರೆ ದ್ವೇಷ ಹೆಂಗ್ ಬರ್ತದೆ? ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.